धारवाड़ कुंदगोळ कैपाळेयदल्ले भिन्नमत स्फोट आगिदे हाले शासके कुसुमावति शिवळ्ळिगे टिकेट नीडबारदु अन्नुवंत आग्रह जोरागता इदे कुसुमावति कुटुंबस्थरिगू टिकेट कोडदंते विरोध व्यक्तवागता इदे नोडि कुंदगोळ इदे अल्वा कग्गंटिन कुंदगोळ इदु कांग्रेस टिकेट 10-15 जन आकांक्षिसिदारे कुसुमावतिगे टिकेट कोट्रे अल्ली कांग्रेस गे खंडित एफेक्ट आगबहुदु हंगिदे वातावरण ईग टिकेट 10 ಜನರಲ್ಲಿ ಒಬ್ಬರು ಬಂಡಾಯ ಸ್ಪರ್ಧೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶಿವಾನಂದ ಬೆಂತೂರ್ ಇದ್ದಾರೆ ಜಗದೀಶ್ ಉಪ್ಪಿನ್ ಇದ್ದಾರೆ ಧೃತಿ ಸಾಲ್ಮನಿ ರಮೇಶ್ ಕೊಪ್ಪದ್ ಹಾಗೆ ಸುರೇಶ್ ಸೌಣೂರ್ ವಿರೋಧವನ್ನ ಮಾಡ್ತಾ ಇದ್ದಾರೆ ಆಮೇಲೆ ಎಂಎಸ್ ಅಕ್ಕಿ ಕೂಡ ಪ್ರಬಲವಾದಂತ ಆಕಾಂಕ್ಷಿ ಇದ್ದಾರೆ ಈಗ ಕುಸುಮಾವತಿ ಶಿವಳ್ಳಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ನಾವು ಅವರಿಗೆ ಬೆಂಬಲ ಕೊಡಲ್ಲ ನೋಡಿ 10 ಜನ ಆಕಾಂಕ್ಷಿಗಳು ಒಟ್ಟಿಗೆ ಒಂದು ಕಡೆ ನಿಂತ್ರೆ ಕುಸುಮಾವತಿ ಒಬ್ಬ ಒಂದು ಕಡೆ ನಿಂತ್ರೆ ಅದು ಖಂಡಿತವಾಗ್ಲೂ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅದು ಬಿಜೆಪಿಗೆ ಲಾಭ ಆಗಬಹುದು ಹಾಗಾಗಿ ಎಚ್ಚರಿಕೆ ಹೆಜ್ಜೆ ನೆಡಬೇಕು ಪ್ರಜಾದ್ವನಿ ಯಾತ್ರೆಯನ್ನ ಸಿದ್ದರಾಮಯ್ಯ ಯಾಕೆ ಕ್ಯಾನ್ಸಲ್ ಮಾಡಿದ್ರು 3 ಬಾರಿ ಟಿಕೆಟ್ ಗೊಂದಲ ಇರೋದಕ್ಕೆನೆ ಕುಸುಮಾವತಿ ಹೇಳಿದ್ರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಬಟ್ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ಹಾಗಾಗಿನೇ ಅದನ್ನ ಪೆಂಡಿಂಗ್ ಇಟ್ಟಿದ್ರು ಈಗ ನೋಡಬೇಕು ಎರಡನೇ ಲಿಸ್ಟ್ ಇಲ್ಲಾದರೂ ಕೂಡ ಅದು ಬಗೆಹರಿತಾ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ಆಕಾಂಕ್ಷಿಗಳು 10 ಜನ ಇದ್ದಾರೆ ಸಣ್ಣ ಪುಟ ಆಕಾಂಕ್ಷಿಗಳಲ್ಲ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಶಿವಾನಂದ ಬೆಂತೂರು ಜಗದೀಶ್ ಉಪ್ಪಿನ ಎಂಎಸ್ ಅಕ್ಕಿ ಈಗಾಗಲೇ ಅವರು ತಮ್ಮದೇ ಆದಂತ ಕೆಲವೊಂದಿಷ್ಟು ಲಾಬಿಗಳನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಟಿಕೆಟ್ ಸಿಗುವಂತ ವಿಶ್ವಾಸ ಇದೆ ಈ ಹಿಂದೆ ಗೆದ್ದಂತವರು ಮೊದಲು ಜೆಡಿಎಸ್ ನಲ್ಲಿ ಇದ್ದಂತವರು ಅವರದೇ ಆದಂತ ಕಾರ್ಯಕರ್ತರ ಪಡೆ ಇದೆ ತಮ್ಮದೇ ಆದಂತ ವೈಯಕ್ತಿಕ ವರ್ತಸ್ ಇದೆ ಅಭಿಮಾನಿಗಳನ್ನು ಹೊಂದಿದ್ದಾರೆ ಕ್ಷೇತ್ರದ ಮೇಲೆ ಹಿಡಿತಾ ಇದೆ ಆಮೇಲೆ ಜನರ ಮಧ್ಯೆ ನಿರಂತರವಾಗಿ ಇರುವಂತವರು ಹಾಗಾಗಿ ಎಂಎಸ್ ಅಕ್ಕಿ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಮೇಲೆ ಧೃತಿ ಸಾಲ್ಮನಿ ಇದ್ದಾರೆ ರಮೇಶ್ ಕೊಪ್ಪದು ಸುರೇಶ್ ಸೌಣೂರು ಕುಸುಮಾವತಿ ಶಿವಳ್ಳಿಗೆ ಟಿಕೆಟ್ ಕೊಟ್ರೆ ಗೆಲ್ಲಬಹುದು ಆದರೆ ಅಲ್ಲಿ ಸಂಘಟನೆಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಅಂತ ಯಾಕಂದ್ರೆ ಆಕ್ಟಿವ್ ಓಡಾಡೋದು ಬಹಳ ಕಷ್ಟ ಆಗಬಹುದು ನೋಡಿ ಕಳೆದ ಬಾರಿ ಎಷ್ಟು ಅಂತರ ಇತ್ತು ಗೊತ್ತಾ ಬರಿ 650 ಅಷ್ಟೇ 600 ಸುತ್ತಮುತ್ತ 700 ಒಳಗಡೆನೆ ಅಂತರ ಇರೋದು ಹಾಗಾಗಿನೇ ಈ ಬಾರಿ ವಾತಾವರಣ ಹಂಗಿಲ್ಲ ಕಾಂಗ್ರೆಸ್ನಲ್ಲಿ ಅಲ್ಲಿ ಪ್ರಬಲ ಪೈಪೋಟಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಪ್ರಬಲವಾದಂತ ಆಕಾಂಕ್ಷಿಗೆ ಟಿಕೆಟ್ ಕೊಡಲೇಬೇಕು ಅಂತ ಇದು ಇಲ್ಲ ಅವರು ಸರ್ವೆ ಮಾಡಿ ಸರ್ವೆ ಪ್ರಕಾರ ಯಾರದು ಗೆದ್ದು ಬರುವಂತ ಅಭ್ಯರ್ಥಿ ಅದರ ಅವರು ಕೊಡ್ತೇವೆ ಅಂತ ಹೇಳಿ ಭಾಷೆ ಕೊಟ್ಟಿದ್ರು ಇವರು ನೋಡಿದ್ರೆ ಯಾ ಸರ್ವೆನೂ ಇಲ್ಲ ಏನು ಇಲ್ಲ ಇವರ ಹತ್ರ यार अल्ली बॉसिंग मार्तारल्ल लीडर्स और यार बेकंदर और मात्र मणि हाक्ता इद्दारे अल्ली मुकंड्रु हौद नम्म मुकंड्रु याकंद्रे उळकिदार केरे मार्ता इल्ल अवरु नावु इदरिगे होद्रूनु हिंग होळ्तार कुंदोळदवर अंद्रे हिंग होळ्तार अंद्रे अर्थ एनु यार होळ्तार सर हंग सिद्दरामय्य साहेबरु अंद्रे अर्थ एनु अनु मर्यादेने इल्वा कार्यकर्तर अंद्रे अनु मर्यादेने इल्वा नावु इल्लिंत हुब्बळ्ळिंत अल्ली बेंगळूरु वरेगे होद्रूनु एस सल भेटी आदर कुंदगोळ अंदे केरे माता अल नावेन कल सुमार ऐन अर्जी चलो आयतल आवेल कूडको बेड़े अलग कारण सर आड़ आगे अभिवृद्धि आगे और पाप होंगे आगे आृष्टिया नम कुंदगोळ तालूकन अंतर्रे ಸಾಕಷ್ಟು ಆರ್ಥಿಕವಾಗಿ ಮತ್ತು ಹಿಂದುಳಿದಂತ ಕ್ಷೇತ್ರ ನಮ್ಮದು ಯಾಕಂದ್ರೆ ಉದ್ಯೋಗ ಇಲ್ಲ ಬಹಳ ಬಡವಷ್ಟು ಬಡತನ ನಾವು ಕ್ಷೇತ್ರದ ಅಭಿವೃದ್ಧಿ ಮಾಡೋದು ಅಥವಾ ಏನು ಇಂಡಸ್ಟ್ರಿ ತಗೊಂಡು ಉದಾಹರಣೆಗೆ ನಿಮಗೆ ನಮ್ಮ ಸಂಸ್ಥೆಗೆ ಇದು ಆಗಿದೆ ಮೋರಾಜಿ ಸ್ಕೂಲ್ ಶಿವಳ್ಳಿ ಅವರು ಇದ್ದಾಗ ಶಂಕ್ಷನ್ ಮಾಡಿದ್ರು ಶಂಕ್ಷನ್ ಮಾಡಿ ಅಕಾಲಿಕವಾಗಿ ಅವರು ತೀರ್ಕೊಂಡ ನಂತರ ಇದಕ್ಕೆ 4 ವರ್ಷ ಬೆನ್ನತ್ತಿದೆ ನಾನು ಮಾಡ್ರಿ ನಮ್ಮ ಊರಿಗೆ ದೊಡ್ಡ ಊರು ಒಂದು ಊರು ಸೃಷ್ಟಿ ಆಗ್ತದೆ ಅಂತ ಆದರೆ ಅದಕ್ಕೆ ಅವರು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಇವತ್ತಿಗೆ ಅದು ಆಗಲಿಲ್ಲ ಸಂಸ್ಥೆಯಲ್ಲಿ ಹುಬ್ಬಳ್ಳಿಯೊಳಗೆ ನಡೆದದ ಮೊರಾಜಿ ಸ್ಕೂಲ್ ಅಂದ್ರೆ ಒಂದು ಊರು ಸೃಷ್ಟಿಯಾಗಂತ ಕೆಲಸ ಅಂತ ಡಿಗ್ರಿ ಕಾಲೇಜ್ ಫಂಕ್ಷನ್ ಆಗಿತ್ತು ಡಿಪ್ಲೋಮಾ ಆಗಿದ್ದನ್ನ ಕಂಡೋಳಿಗೆ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ಕೊಡ್ತಾರೆ ಎಲ್ಲಪ್ಪ ಕುಂದಗೋಳ ಕಗ್ಗಂಟು ಅದದು ಸದ್ಯಕ್ಕೆ ಬಗೆಹರಿಯುತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಬಟ್ ಕುಸುಮಾವತಿ ಶಿವಳ್ಳಿಗೆ ಟಿಕೆಟ್ ಸಿಗಲ್ಲ ಅಂತ ಅನಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಅಂದ್ರೆ ಸದ್ಯಕ್ಕೆ ಆಕಾಂಕ್ಷಿಗಳ ಆಗ್ರಹ ಏನು ಅಂತ ಸದ್ಯಕ್ಕೆ ಪ್ರಭು ಏನು ಒಂದು ಕಡೆ ಅಂತಂದ್ರೆ ಈಗ ಕುಂದಗೋಳು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಇವತ್ತು ಹೈಕಮಾಂಡ್ಗೆ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ ಯಾಕೆಂದ್ರೆ ಇವತ್ತು ಟಿಕೆಟ್ ಹಂಚಿಕೆ ಮಾಡಬೇಕು ಅಂದ್ರೆ ಇದರಲ್ಲಿ
ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಶಾಸಕ ಇರುವಂತ ಕ್ಷೇತ್ರದಲ್ಲಿ ಬರೋಬ್ಬರಿ ಟಿಕೆಟ್ ಗಾಗಿ 16 ಜನ ಅರ್ಜಿಯನ್ನ ಸಲ್ಲಿಸಿದ್ರು ಒಂದು ಕಡೆ ಅಂತಂದ್ರೆ ಅದೇ ಒಂದು ಈಗಾಗಲೇ ಅಂತಾರೆ ಶಾಸಕ ಇರುವಂತ ಕುಸ್ಮಾವತಿ ಶಿವಳ್ಳಿ ಏನಿದ್ದಾರೆ ಆ ಕುಸ್ಮಾವತಿ ಶಿವಳ್ಳಿ ಮೈದ್ರನೇ ಮುತ್ತನ ಶಿವಳ್ಳಿ ಇಲ್ಲಿ ಅಂದ್ರೆ ಟಿಕೆಟ್ ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಇದರ ನಡುವೆ ಇವತ್ತು ಅಂತಾರೆ ಯಾವುದೇ ಕಾರಣಕ್ಕೂ ಕುಸ್ಮಾವತಿ ಶಿವಳ್ಳಿಗೆ ಮತ್ತು ಇಲ್ಲಿ ಅಂತಂದ್ರೆ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರದು ಅಂತ ಹೇಳಿ ಟಿಕೆಟ್ ಆಕಾಂಕ್ಷಿಗಳು ಪಟ್ಟನ್ನ ಈ ಹಿಂದಿನಿಂದಲೂ ಸಹಿತ ಹಿಡಿದ್ರು ಆದ್ರೆ ಎಲ್ಲಿಯೂ ಸಹಿತ ಇಲ್ಲಿ ಅಂತಂದ್ರೆ ಬಹಿರಂಗವಾಗಿ ಹೇಳಿಕೆ ನೀಡಿದಿಲ್ಲ ಅಂದ್ರೆ ಹೈಕಮಾಂಡ್ಗೆ ಈ ಸಂಸ್ಥೆಗೆ ದೂರ ನೀಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಎಲ್ಲರಿಗೂ ಇಲ್ಲಿ ಅಂತಾರೆ ಮನವಿಯನ್ನ ಸಲ್ಲಿಸಿದ್ರು ಏನು ಅಂತಂದ್ರೆ ಶಾಸಕಿ ಕುಸ್ಮಾವತಿ ಶಿವಳ್ಳಿ ಅವರಿಗೆ ಇಲ್ಲಿ ಅಂತಂದ್ರೆ ಟಿಕೆಟ್ ನೀಡಿದ್ರೆ ನಮ್ಮ ಪಕ್ಷ ಇಲ್ಲಿ ಸೋಲುತ್ತೆ ನೀವು ಒಂದು ಕ್ಷೇತ್ರವನ್ನ ಕಳೆದುಕೊಳ್ಳುತ್ತೀರಿ ಹೀಗಾಗಿ ಶಾಸಕಿ ಕುಸ್ಮಾವತಿ ಶಿವಳ್ಳಿ ಅವರಿಗೆ ಟಿಕೆಟ್ ನೀಡಲೇಬಾರದು ಅಂತ ಹೇಳಿ ಇವರೆಲ್ಲರೂ ಪಟ್ಟು ಹಿಡಿದ್ರು ಆದ್ರೆ ಈಗ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಅದು ಏನು ಅಂತಂದ್ರೆ ನೀವೇನಾದ್ರೂ ಕುಸ್ಮಾವತಿ ಶಿವಳ್ಳಿಗೆ ಟಿಕೆಟ್ ನೀಡಿದ್ದೆ ಆದ್ರೆ ನಾವೆಲ್ಲರೂ ಇಲ್ಲಿ ಅಂದ್ರೆ ಬಂಡಾಯವಾಗಿ ನಿಲ್ತೇವೆ ಅಂದ್ರೆ ಇಲ್ಲಿ ಎರಡು ಪಣಗಳಾಗಿ ಇಲ್ಲಿ ಅಂತಾರೆ ಮಾರ್ಪಟ್ಟಿವೆ ಒಂದು ಕಡೆ ಅಂತಾರೆ ಕುಸ್ಮಾವತಿ ಶಿವಳ್ಳಿಯವರ ಪಣ ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ 10 ಜನರ ಒಂದು ಪಣ ಈ 10 ಜನರು ಒಂದು ಪಣ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡ್ತದೆ ಅದು ಏನು ಅಂದ್ರೆ ಶಾಸಕಿ ಕುಸ್ಮಾವತಿ ಶಿವಳ್ಳಿಯವರಿಗೆ ಟಿಕೆಟ್ ಕೊಡಲೇಬಾರದು ಒಂದ್ ವೇಳೆ ನೀವೇನಾದ್ರೂ ಟಿಕೆಟ್ ನೀಡಿದ್ರೆ ನಾವು 10 ಜನರಲ್ಲಿ ಅಂದ್ರೆ ಒಬ್ಬರನ್ನ ಬಂಡಾಯವಾಗಿ ಅಂದ್ರೆ ಯಾವುದೇ ರೀತಿಯಾಗಿ ನಾವು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡೋದಾಗ್ಲಿ ಮತ್ತು ಬೇರೆ ಪಕ್ಷವನ್ನ ಸೇರ್ಪಡೆ ಮಾಡುವಂತ ಕೆಲಸ ಮಾಡೋದಿಲ್ಲ ಇಲ್ಲಿ ಕಾಂಗ್ರೆಸ್ ಬಂಡಾಯವಂದ್ರೆ ನಮ್ಮ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸ್ತೇವೆ ಇಲ್ಲಿ ಅಂದ್ರೆ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತೇವೆ ಇದು ನಿಮ್ಮ ಇಲ್ಲಿ ಅಂದ್ರೆ ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಇದಕ್ಕೆ ನಿಮಗೆ ನಾವು ಇಲ್ಲಿ ಅಂತಂದ್ರೆ ಎಚ್ಚರಿಕೆ ಕೊಡ್ತಿಲ್ಲ ನಿಮ್ಮನ್ನ ಇಲ್ಲಿ ಅಂದ್ರೆ ಅಲರ್ಟ್ ಮಾಡ್ತೀವಿ ಯಾಕಂದ್ರೆ ಒಂದು ಕ್ಷೇತ್ರ ನಮ್ಮನ್ನ ಕೈ ತಪ್ಪಿ ಹೋಗಬಾರ್ದು ಅದೇ ಒಂದು ಕಾರಣಕ್ಕೆ ಇವತ್ತು ಅಂದ್ರೆ ಇಲ್ಲಿ ಅಂದ್ರೆ ಈ ಒಂದು ಕ್ಷೇತ್ರ ಕಾಂಗ್ರೆಸ್ ಭದ್ರಕೂಟ 2013ರಲ್ಲಿ ಅಂದ್ರೆ ಸಿಎಸ್ಸಿ ಒಳಗೆ ಗೆದ್ರು 2018ರಲ್ಲಿ ಸಿಎಸ್ಸಿ ಒಳಗೆ ಗೆದ್ರು ಅದು ಕಡಿಮೆ ಅಂತರದಿಂದ 2019ರಲ್ಲಿ ನಡೆದಂತಹ ಒಂದು ಉಪಚುನಾವಣೆಯಲ್ಲಿ ಏನಂದ್ರೆ ಕೇವಲ 16 ಮತಗಳ ಅಂತರದಿಂದ ಇಲ್ಲಿ ಅಂತಂದ್ರೆ ಶಾಸಕಿ ಕುಸ್ಮಾವತಿ ಶಿವಳ್ಳಿ ಗೆದ್ದು ಈಗ ಮೊದಲ ಬಾರಿಗೆ ಶಾಸಕಿ ಆಗಿ ಆದ್ರು ನಂತರ ಇಲ್ಲಿ ಅಂತಂದ್ರೆ ಇದು ಉಪಚುನಾವಣೆಯಲ್ಲೂ ಸಹಿತ ಇವರೆಲ್ಲರೂ ಬಂಡಾಯವಿದ್ದರು ಬಂಡಾಯವತ್ತಾಗ ಇಲ್ಲಿ ಅಂದ್ರೆ ಡಿಕೆ ಶಿವಕುಮಾರ್ ಮತ್ತು ಕೆಲವೊಂದಿಷ್ಟು ದಿನೇಶ್ ಗುಂಡೂರಾವ್ ಅವಾಗಿನ ಕೆಪಿಸಿ ಅಧ್ಯಕ್ಷರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವರೆಲ್ಲರೂ ಅಂತಾರೆ ಬಂಡಾಯವನ್ನ ಶಮನ ಮಾಡಿದ್ರು ಆದ್ರೆ ಅವಾಗ ಇವರೆಲ್ಲರಿಗೂ ಅಂದ್ರೆ ಇವರೇ ಈಗಾಗಲೇ ಏನು ಟಿಕೆಟ್ ಆಕಾಂಕ್ಷಿದ್ರೆ ಇವರೆಲ್ಲ ಟಿಕೆಟ್ ಆಕಾಂಕ್ಷಿಗಳು ಅವಾಗೂ ಸಹಿತ ಇಲ್ಲಿ ಟಿಕೆಟ್ ಕೇಳಿದ್ರು ಅವಾಗ ಅಂತಾರೆ ಇವರೆಲ್ಲರಿಗೂ ಮಾತು ಕೊಟ್ಟಿತ್ತು ಇದೊಂದು ಬಾರಿ ಇಲ್ಲಿ ಅಂದ್ರೆ ಶಿವಳ್ಳಿ ಕುಟುಂಬಕ್ಕೆ ಟಿಕೆಟ್ ನೀಡಲಾಗುತ್ತೆ ಮುಂಬರುವ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ನೀಡೋಣ ಅಂತೇಳಿ ಭರವಸೆ ನೀಡಿದ್ರು ಅನ್ನೋದನ್ನ ಈಗಾಗಲೇ ಅಂತಾರೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಪಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅಂತಾರೆ ಶಿವಾನಂದ ಬೆಂತೂರ್ ಇರ್ಬೋದು ಮತ್ತು ಈ ರೀತಿಯಾಗಿ ಪ್ರಮುಖವಾಗಿ ಇವತ್ತು 10 ಹೆಚ್ಚು ಜನ ಶಿವಾನಂದ ಬೆಂತೂರು ಗೋಡಕೋಡ ಪಾಟೀಲ್ ಇಲ್ಲಿ ಅಂದ್ರೆ ಈ ರೀತಿಯಾಗಿ ಬರೋಬ್ಬರಿ 10ಕ್ಕೂ ಹೆಚ್ಚು ಜನ ಇವತ್ತು ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ರೆ ಇನ್ನೊಂದು ಇಲ್ಲಿ ಅಂತಂದ್ರೆ ಪ್ರಭು ಅದಕ್ಕಿಂತ ಮುಖ್ಯವಾಗಿದ್ದು ಇಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆ ಇವತ್ತು ಟಿಕೆಟ್ ಕೇಳಿಕೆ ಹೊರಟಿದ್ದಾರೆ ಒಂದು ಅಂದ್ರೆ ಜಾತಿ ಲೆಕ್ಕಾಚಾರ ಯಾವುದು ಅಂತಂದ್ರೆ ಇಲ್ಲಿ ಸಾಮಾಜಿಕ ನ್ಯಾಯದಡಿ ನಮ್ಮ ಕ್ಷೇತ್ರಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಅಂದ್ರೆ ಸಾಮಾಜಿಕ ನ್ಯಾಯದಡಿ ಏನು ಅಂತಂದ್ರೆ ಒಂದು ವೇಳೆ ಇಲ್ಲಿ ಅಂತಂದ್ರೆ ನೀವೇನಾದ್ರೂ ನವಲಗುಂದ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರ ಎರಡು ಅಕ್ಕಪಕ್ಕದ ಕ್ಷೇತ್ರ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ನೀವೇನಾದ್ರೂ ಇಲ್ಲಿ ವಿನೋದ ಸಿಟಿಗೆ ಟಿಕೆಟ್ ನೀಡಿದ್ರೆ ಅಂದ್ರೆ ಕುರುಬ ಸಮುದಾಯದ ವಿನೋದ ಸಿಟಿಗೆ ಟಿಕೆಟ್ ನೀಡಿದ್ರೆ ಇಲ್ಲಿ ಅಂದ್ರೆ ಲಿಂಗಾಯತ ಸಮುದಾಯದ ಮುಖಂಡನಿಗೆ ಟಿಕೆಟ್ ನೀಡಿ ಒಂದ್ ವೇಳೆ ಇಲ್ಲಿ ಅಂದ್ರೆ NH ಕೋನರೆಡ್ಡಿ ಅವರಿಗೆ ನೀವು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ನೀಡಿದ್ರೆ ಇಲ್ಲಿ ನಮಗೆ ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡಿ ಅದರಲ್ಲಿ ಶಿವಾನಂದ ಬೆಂತ್ರವರಿಗೆ ಟಿಕೆಟ್ ನೀಡಿ ಅಂತೇಳಿ ಇವರೆಲ್ಲರೂ ಸಹ ಈಗಾಗಲೇ ಅಂತಾರೆ ಪಟ್ಟು ಹಿಡಿದ್ರೆ ಅಂದ್ರೆ ಈಗಾಗಲೇ ಅಂದ್ರೆ ಏನು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದರೆ ಅರ್ಜಿ ಸಲ್ಲಿಸೋರ್ಲಿ ಅತಿ ಹೆಚ್ಚು ಜನ ಯಾರು ಅಂದ್ರೆ ಲಿಂಗಾಯತ ಸಮುದಾಯದವರು ಮತ್ತು ಇಲ್ಲಿ ಕುರುಬ ಸಮುದಾಯದವರು ಮತ್ತು ಈ ಒಂದು ಇಲ್ಲಿ ಅಂತಾರೆ ಕುಂದಗೋಳ ವಿಧಾನಸಭಾ ಕ್ಷೇತ್ರ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಇಲ್ಲಿ ಅಂತಾರೆ ಲಿಂಗಾಯತ ಮತ್ತು ಕುರುಬ ಮತ ಎರಡು ಕ್ಷೇತ್ರದಲ್ಲಿಯೂ ನಿರ್ಣಾಯವಾಗ್ತವೆ ಹೀಗಾಗಿ ಎರಡು ಮತಗಳಲ್ಲಿ ಅಂತಾರೆ ಎರಡು ಕ್ಷೇತ್ರಗಳಲ್ಲಿ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಟಿಕೆಟ್ ಹಂಚಿಕೆ ಮಾಡಬೇಕು ಆದ್ರೆ ಯಾವುದೇ ಕಾರಣಕ್ಕೂ ಕುಸ್ಮಾವತಿ ಶಿವಳ್ಳಿ ಅವರಿಗೆ ನೀವು ಟಿಕೆಟ್ ನೀಡಲಿಕ್ಕೆ ಹೋಗಬೇಡಿ ಓಕೆ ಓಕೆ ಥ್ಯಾಂಕ್ ಯು ಅಲ್ಲಪ್ಪ ಮಾಹಿತಿಗಾಗಿ